ಕಾಯ್ತಾ ಚುನಾವಣಾ ರಿಸಲ್ಟ್ ಇದು ಪಂಚ ರಾಜ್ಯಗಳ ವಿಧಾನಸಭಾ ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಮೇಲೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಕೂಡ ಹೀಗೆ ಬರುತ್ತೆ ಅನ್ನೋದು ಒಂದಷ್ಟು ಅಭಿಮಾನವನ್ನ ಒಂದಷ್ಟು ನಿರೀಕ್ಷೆನ ಇಟ್ಕೊಂಡು ಕಾರ್ಯಕರ್ತರು ಕಾಯ್ತಾ ಇರ್ತಾರೆ ಇಲ್ಲಿ ಹೇಗೆ ರಿಸಲ್ಟ್ ಬರುತ್ತೋ ಲೋಕಸಭಾ ಚುನಾವಣೆ ಮೇಲೂ ಕೂಡ ಅದೇ ಬರುತ್ತೆ ಅನ್ನೋದನ್ನ ಎಲ್ಲಾ ಕಾರ್ಯಕರ್ತರು ಕಾಯ್ಕೊಂಡು ಕೂತ್ಕೊಂಡು ನೋಡುವಂತ ಚುನಾವಣಾ ರಿಸಲ್ಟ್ ಇದಾಗಿದೆ ಸೋ ಹಾಗಿದ್ರೆ ಸದ್ಯದ ಟ್ರೆಂಡ್ ಏನಿದೆ ನಾಲ್ಕು ರಾಜ್ಯಗಳ ಪೈಕಿ ಮೂರು ರಾಜ್ಯಗಳಲ್ಲಿ ಬಿಜೆಪಿಗೆ ಬಹುಮತ ಸದ್ಯದ ಟ್ರೆಂಡ್ ಅನ್ನು ನಾವು ನೋಡ್ತಾ ಇದ್ದರೆ ಸೋ ಹಾಗಿದ್ರೆ ಎಲ್ಲೆಲ್ಲಿ ಏನೇನ ಆಗ್ತಿದೆ ಅನ್ನೋದನ್ನ ನಾವು ಬೆಳಗೆಯಿಂದಲೂ ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ ನಾಲ್ಕು ರಾಜ್ಯಗಳ ಪೈಕಿ ಮೂರು ರಾಜ್ಯಗಳಲ್ಲಿ ಬಿಜೆಪಿಗೆ ಬಹುಮತ ಬರ್ತಾ ಇದೆ ಅಧಿಕೃತವಾಗಿ ಅನೌನ್ಸ್ ಒಂದಾಗೋದು ಬಾಕಿ ಇದೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಬಿಜೆಪಿಗೆ ಇಲ್ಲಿ ಭಾರಿ ಜೈಬೇರಿ ಕೇಳಿ ಬರ್ತಾ ಇರುವಂತದ್ದು ಒಂದೇ ಒಂದು ಕ್ಷೇತ್ರ ಒಂದೇ ಒಂದು ರಾಜ್ಯ ತೆಲಂಗಾಣದಲ್ಲಿ ಗೆಲುವಿನ ನಗೆ ಬೀರ್ತಾ ಇದೆ ಕೈಪಾಳೆಗ ಸೋ ನಿರೀಕ್ಷೆಗಳು ಏನೇನು ಇತ್ತು ಹಾಗೇನೇ ಏನೆಲ್ಲ ಸಮೀಕ್ಷೆಗಳು ಹೇಳಿದ್ವು ಆ ಎಲ್ಲ ಲೆಕ್ಕಾಚಾರವನ್ನ ಹೊರತಾಗಿಯೂ ಕೂಡ ರಿಸಲ್ಟ್ ಹೇಗೆ ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಈಗಾಗ್ಲೇ ಎಲ್ಲೆಲ್ಲಿ ಯಾವ ಯಾವ ಪಕ್ಷಗಳು ಮುನ್ನಡೆಯನ್ನ ಸಾಧಿಸಿಕೊಂಡು ಬಹುಮತವನ್ನ ಸಾಧಿಸಿಕೊಂಡು ಗೆಲುವಿನ ಸಮೀಪದಲ್ಲಿ ಇದೆಯೋ ಅಥವಾ ಅಧಿಕೃತವಾಗಿ ಅನೌನ್ಸ್ ಮಾಡೋದು ಬಾಕಿ ಇದೆಯೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ಸೆಲೆಬ್ರೇಷನ್ ಅನ್ನೋದು ಕೂಡ ಶುರುವಾಗಿದೆ ಆಲ್ರೆಡಿ ಕಾರ್ಯಕರ್ತರು ಬಹಳ ಸಂಭ್ರಮದಿಂದ ವಿಜೃಂಭಣೆಯಿಂದ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಇವತ್ತು ನಾಲ್ಕು ರಾಜ್ಯಗಳಲ್ಲಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿರೋದು ಬಿಜೆಪಿ ಬಹುಮತ ಗಳಿಸಿರುವಂತದ್ದು ಇದು ಆ ಪಕ್ಷದ ಕಾರ್ಯಕರ್ತರ ಸಂಭ್ರಮವನ್ನ ಸಡಗರವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ತೆಲಂಗಾಣವನ್ನ ಒಂದನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತ ಮೂರು ರಾಜ್ಯಗಳಲ್ಲೂ ಕೂಡ ಬಿಜೆಪಿ ದೊಡ್ಡ ಅಲೆಯನ್ನ ಹೊಂದಿದೆ ಅನ್ನೋದು ಈ ಚುನಾವಣೆಯಲ್ಲಿ ಸಾಬೀತಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಕೂಡ ಈ ಪಂಚರಾಜ್ಯಗಳ ಚುನಾವಣೆ ಅಂತ ಬಂದಾಗ ಅಥವಾ ರಿಸಲ್ಟ್ ಅಂತ ಬಂದಾಗ ಇನ್ನಿಲ್ಲದಂತ ಎಫರ್ಟ್ ಅನ್ನ ಹಾಕ್ತಾ ಇರ್ತಾರೆ ಯಾಕೆಂದ್ರೆ ಇದು ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಕರೆಸ್ಕೊಳ್ಳುತ್ತೆ ಇದರ ರಿಸಲ್ಟ್ ಇದೆಯಲ್ಲ ಇದು ಲೋಕಸಭಾ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾಂಗ್ರೆಸ್ನವರು ಮೋದಿ ಅಲೆ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಈ ಬಾರಿ ಬೇರೆಯನ್ನ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಕಡೆ ಒಲವು ಇದೆ ಅನ್ನೋದನ್ನ ಹೇಳ್ತಾ ಇದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ನೀವು ಗಮನಿಸಿರಬಹುದು ಈ ಯೋಜನೆಗಳು ಈ ಭಾಗ್ಯಗಳಿದೆಯಲ್ಲ ಇದು ಕೈ ಹಿಡಿಯುತ್ತ ಕೈ ಹಿಡಿಯಲ್ವಾ ಮೋದಿ ಪರವಾಗಿ ಅಲೆ ಇದೆಯಾ ಇಲ್ವಾ ಕಾಂಗ್ರೆಸ್ ಪರವಾಗಿ ಹೊಸ ಅಲೆ ಬೀಸ್ತಾ ಇದೆಯಾ ಈ ಪ್ರಶ್ನೆಗಳು ಇತ್ತಲ್ಲ ಅದಕ್ಕೆ ಉತ್ತರ ಸಿಗ್ತಾ ಇದೆ ಓಕೆ ಫೈನ್ ಹಾಗಿದ್ರೆ ಈ ರಿಸಲ್ಟ್ ನಂತಿಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ತರದ ಚುನಾವಣೆಯಲ್ಲೂ ಕೂಡ ಇದೇ ತರದ ರಿಸಲ್ಟ್ ಬರುತ್ತಾ ಇಲ್ಲ ಈ ಹಿಂದಿನ ಕೆಲವೊಂದಷ್ಟು ರಿಸಲ್ಟ್ ಅನ್ನ ನಾವು ನೋಡಿದಾಗ ಅದು ಉಲ್ಟಾ ಆಗಿದೆ ಎಲ್ಲೆಲ್ಲಿ ಅಂದ್ರೆ ಈ ಪಂಚರಾಜ್ಯಗಳ ಚುನಾವಣೆ ಅಂತ ಬಂದಾಗ ಬಿಜೆಪಿ ಗೆದ್ದಿದ್ಯೋ ಲೋಕಸಭಾ ಚುನಾವಣೆಯಲ್ಲಿ ಉಲ್ಟಾ ಆಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಇಲ್ಲಿ ಗೆದ್ದಾಗ ಕೇಂದ್ರದಲ್ಲಿ ಉಲ್ಟಾ ಆಗಿದೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅದು ಕೂಡ ಆಗಿದೆ ಅದಾಗಿಲ್ಲ ಅಂತ ಇಲ್ಲ ಆದರೂ ಕೂಡ ಇದನ್ನ ನಾವು ಮಾರ್ಗಸೂಚಿ ಅಂತ ಕರೆಸ್ಕೊಳ್ತಾರೆ ದಿಕ್ಸೂಚಿ ಅಂತ ಕರೀತಾರೆ ನೋಡಿ 2024 ಲೋಕಸಭಾ ಚುನಾವಣೆಗೆ ಈ ನಾಲ್ಕು ರಾಜ್ಯಗಳ ರಿಸಲ್ಟೇ ದಿಕ್ಸೂಚಿ ಅನ್ನೋದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಅದಕ್ಕಿಂತ ಮುಖ್ಯವಾಗಿ ಇದನ್ನ ನಾವು ಹಿಂದಿ ರಾಜ್ಯಗಳು ಅಂತ ಕರಿತೀವಿ ಈ ಹಿಂದಿ ರಾಜ್ಯದಲ್ಲಿ ಗೆದ್ದ ಪಕ್ಷ ಲೋಕಸಭೆಯಲ್ಲಿ ಗೆಲ್ಲೋದಿಲ್ವಾ ಅನ್ನುವಂಥ ಅಂಕಿ ಅಂಶವನ್ನು ನಾವು ನೋಡ್ತಾ ಹೋದಾಗ ಅದು ಉಲ್ಟಾ ಆಗಿದ್ದು ಇದೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ರಾಜ್ಯದ ಹಿಂದಿನ ಚುನಾವಣೆಯನ್ನು ನಾವು ನೋಡಿದ್ರೆ ಹಿಂದಿನ ಚುನಾವಣೆಯನ್ನು ನಾವು ಮೆಲ್ಕು ಹಾಕ್ತಾ ಹೋದರೆ ಈ ರಾಜ್ಯಗಳಲ್ಲಿ ಗೆದ್ದ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೆ ಇಲ್ಲಿ ಬಿಜೆಪಿ ಗೆದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಸೊ ಇಲ್ಲಿ ಯಾಕೆ ಇದನ್ನ ದಿಕ್ಸೂಚಿ ಅಂತಾರೆ ಅಥವಾ ಮಾರ್ಗಸೂಚಿ ಅಂತಾರೆ ಗೊತ್ತಿಲ್ಲ ರಾಜಕೀಯವಾಗಿ ವಿಶ್ಲೇಷಣೆಯನ್ನ ಮಾಡೋದು ಕೂಡ ಹೌದು ಹಂಗಂತ ಇಲ್ಲಿ ಬಂದಂತ ರಿಸಲ್ಟ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರುತ್ತೆ ಅನ್ನುವಂಥದ್ದು ತಲೆ ಕೆಳಗ ಹಾಕಿದೆ ಹಿಂದಿನ ನಾವು ರಿಸಲ್ಟ್ ಅನ್ನ ಅಂಕಿ ಅಂಶಗಳ ಪ್ರಕಾರ ನಾವು ನೋಡಿದಾಗ ರಿಸಲ್ಟ್ ಅನ್ನೋದು ಉಲ್ಟಾ ಆಗಿದೆ ಈಗಿಲ್ಲ ಅಧಿಕಾರಕ್ಕೆ ಬಿಜೆಪಿ ಬಂದಿದೆ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಕೂಡ ಇದೆ
ಬಟ್ ಇದನ್ನ ನಾವು ದಿಕ್ಸೂಚಿ ಅಂತ ಕರೀತೀವಿ. ಹಾಗಿದ್ರೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಯಾರಿಗೇನ್ ಕೈ ಹಿಡಿತು, ಯಾರಿಗೇನ್ ಕೈ ಕೊಡ್ತು, ಇದೆಲ್ಲವನ್ನ ಒಂದ್ ಕಡೆಯಲ್ಲಿ ಇಡೋದ್ರ ಜೊತೆಗೆ ಈ ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಮ್ಮ ರಾಜ್ಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ತೆಲಂಗಾಣಕ್ಕೆ ಹೋಗಿ ಭರ್ಜರಿಯಾಗಿ ಒಂದು ಮತಪೇಟೆಯನ್ನ ಮಾಡ್ತಾರೆ. ಎಲ್ಲಾ ನಾಯಕರು ಹೋಗ್ತಾರೆ, ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾರೆ, ಅದನ್ನ ಬಿಜೆಪಿಗರು ವಿರೋಧ ಕೂಡ ಮಾಡ್ತಾರೆ. ಇವತ್ತು ಈ ರಿಸಲ್ಟ್ ಬರ್ತಾ ಇದ್ದ ಹಾಗೇನೆ ರಾಜ್ಯ ಬಿಜೆಪಿ ನಾಯಕರು ಒಂದ್ ರೀತಿಯಾಗಿ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಈಗ ನಾಲ್ಕು ರಾಜ್ಯಗಳ ಪೈಕಿ ಮೂರು ರಾಜ್ಯಗಳಲ್ಲಿ ಬಿಜೆಪಿಗೆ ಬಹುಮತ ಬಂದಿದೆ. ಸೊ ಅಂದ್ರೆ ಇಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ನಾವು ಗೆದ್ದೇ ಗೆಲ್ತೀವಿ, ಬಿಜೆಪಿ ಕಡೆಗೆ ಎಲ್ಲರ ಒಲವಿದೆ ಅಂತ. ನೀವು ಯಾವಾಗ್ಲೂ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ನಾವು ಡಿವೈಡ್ ಮಾಡಿದಾಗ ಉತ್ತರ ಭಾರತದಲ್ಲಿ ಇವತ್ತು ಏನ್ ಕಾಣಿಸ್ಕೊಳ್ತಾ ಇದೆಯೋ ಅದಕ್ಕೆ ತತ್ವಿರುದ್ಧವಾದಂತ ರಿಸಲ್ಟ್ ದಕ್ಷಿಣ ಭಾರತದಲ್ಲಿದೆ. ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈಗ ಎಲ್ಲೆಲ್ಲಿ ನಾವು ಓ ಪ್ರಚಂಡವಾದ ಗೆಲುವು ಉತ್ತರ ಭಾರತದಲ್ಲಿ ಅಂತ ಅಂತೀವೋ, ದಕ್ಷಿಣ ಭಾರತದಲ್ಲಿ ಧೂಳಿಪಟ ಆಗಿದ್ದು ಕೂಡ ಇದೆ. ಅಲೆ ಇರೋದಂತೂ ಹೌದು, ಆದ್ರೆ ಮೋದಿ ಪರ ಅಲೆ, ರಾಹುಲ್ ಗಾಂಧಿ ಪರ ಅಲೆ ಅನ್ನೋದಕ್ಕಿಂತ ಎಲ್ಲೆಲ್ಲಿ ಏನ್ ಏನು ಮುಖ್ಯವಾಗಿ ಕೈ ಹಿಡಿತಿದೆ ಯೋಜನೆಗಳು, ಆಡಳಿತ ಎಲ್ಲೆಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಜನ ಎಲ್ಲಿ ಚೇಂಜಸ್ ಅನ್ನ ಬಯಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ವ್ಯಕ್ತಿ ಪೂಜೆಗಿಂತ ಹೆಚ್ಚಿನದಾಗಿ ಸ್ಥಳೀಯ ಆಡಳಿತ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಹಾಗಿದ್ರೆ ರಿಸಲ್ಟ್ ಅನ್ನೋದು. ನಮಗೆ ಇವತ್ತಿನ ರಿಸಲ್ಟ್ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಿರೋದನ್ನ ನೀವು ನೋಡ್ತಾ ಇರ್ಬೋದು. ನೋಡಿ, ಒಂದ್ ಕಡೆಯಲ್ಲಿ ಎಲ್ಲ ಬಹಳ ಸಂಭ್ರಮ ಸಡಗರದಿಂದ ಜಯಭೇರಿಯನ್ನ ಬಾರಿಸಿರುವಂತ ಖುಷಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸ್ವೀಟ್ ಹಂಚಿಸ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಇದೇ ತರ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ನಾಯಕರಿಂದ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ಕಾರ್ಯಕರ್ತರು, ಜನಗಳು ಎಲ್ಲರೂ ಕೂಡ ನಾಯಕರ ಮನೆ ಮುಂದೆ ಹೋಗಿ ಖುಷಿಯಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ, ಸಿಹಿ ತಿನ್ನಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಚುನಾವಣೆ ಅನ್ನೋದು ನಮಗೆ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು, ಆ ಪಕ್ಷ ಅಧಿಕಾರಕ್ಕೆ ಬರಬೇಕು ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದಿರುತ್ತೋ ಅದೇ ರೀತಿಯಾಗಿ ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಅಂತಂದ್ರೆ ಅವ್ರು ಬರಬೇಕು ಇವ್ರು ಬರಬೇಕು ಅನ್ನೋದು ನಿರೀಕ್ಷೆ ಇರುತ್ತೆ. ಕೆಲವು ಕಡೆಯಲ್ಲಿ ನಿರೀಕ್ಷೆ ತಲೆ ಕೆಳಗಾಗಿರೋದು ಹೌದು, ಕೆಲವು ಕಡೆಯಲ್ಲಿ ನಿರೀಕ್ಷೆಗೂ ಮೀರಿ ಅಭೂತಪೂರ್ವ ಗೆಲುವು ಬಂದಿರೋದು ಹೌದು. ಇನ್ ತೆಲಂಗಾಣದ ಲೆಕ್ಕಾಚಾರ ನಾವು ನೋಡಿದಾಗ ಹಿಂಗೆ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿತ್ತು, ಇದೇ ರಿಸಲ್ಟ್ ಬರುತ್ತೆ ಅನ್ನೋದು ಹಲವು ಸಮೀಕ್ಷೆಗಳು ಕೂಡ ಹೇಳಿತ್ತು. ನಿಮ್ಮ ಟಿವಿ ಫೈ ಕೂಡ ಸಮೀಕ್ಷೆಯನ್ನ ಯಾವ ರೀತಿ ಒಲವಿದೆ ಹೇಗಿದೆ ಪ್ರತಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಟಿವಿ ಫೈ ಕೂಡ ಕೊಟ್ಟಿತ್ತು. ನೋಡಿ, ಇವತ್ತು ನಾಲ್ಕು ರಾಜ್ಯಗಳ ಪೈಕಿ ಮೂರು ರಾಜ್ಯಗಳು ಈಗಿನ ವಿಚಾರವನ್ನ ನಾವು ನೋಡ್ತಾ ಇದ್ವಿ, ಈಗಿನ ಸ್ಟೇಟಸ್ ಏನಿದೆ ಅಂತ ನಾವು ನೋಡ್ತಾ ಇದ್ದಾಗ ಮೂರು ಕಡೆ ಬಿಜೆಪಿ ಮುನ್ನುಗ್ತಾ ಇದೆ, ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ ಇದೆ. ಅಂದ್ರೆ ಕೆಲವು ಕಡೆ ಒಂದು ಸ್ವಲ್ಪ ತಡ ಆಗ್ತಾ ಇದೆ, ಕೆಲವು ಕ್ಷೇತ್ರಗಳ ರಿಸಲ್ಟ್ ಬರೋದು ಬಾಕಿ ಇದೆ. ಬಟ್ ಅದು ಫೈನಲ್ ಅಂತೂ ಗೊತ್ತಾಗಿದೆ, ಅಲ್ಲಿ ಬಿಜೆಪಿನೇ ಬಹುಮತ ಸಾಧಿಸೋದು ಅಂತ. ಅದಕ್ಕಾಗಿ ಈಗಾಗಲೇ ಸರ್ಕಸ್ ಕೂಡ ರೆಡಿ ಆಗ್ತಾ ಇದೆ, ಸರ್ಕಾರ ರಚನೆಯ ಸರ್ಕಸ್ ಅನ್ನೋದು ನಡೀತಾ ಇರತ್ತೆ. ನನಗೆ ನಿನಗೆ ಅದು ಇದು ಇನ್ನೊಂದು ಮತ್ತೊಂದು ಅನ್ನುವಂತ ಆಸೆ ಆಕಾಂಕ್ಷೆ ಮಹತ್ವಾಕಾಂಕ್ಷೆ ಇವುಗಳೆಲ್ಲದರ ನಡುವೆ ಗೆದ್ದಿರುವಂತ ಖುಷಿ ಕಾರ್ಯಕರ್ತರದ್ದು. ನೋಡಿ, ಈ ಚುನಾವಣೆಯನ್ನ ಯಾಕೆ ಇಷ್ಟು ಪರ್ಟಿಕ್ಯುಲರ್ ಆಗಿ ಇಡೀ ದೇಶ ಕಾಯ್ಕೊಂಡು ಕೂತಿರುತ್ತೆ ನೋಡ್ತಾ ಇರುತ್ತೆ ಅಂತ ಅಂದ್ರೆ ಇದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಕರೆಸ್ಕೊಡುತ್ತೆ. ಈ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ರೋಚಕ ಫಲಿತಾಂಶ ಹೊರ ಬರ್ತಾ ಇದೆ. ಸದ್ಯದ ಟ್ರೆಂಡ್ ಪ್ರಕಾರ ನಾಲ್ಕರಲ್ಲಿ ಮೂರು ರಾಜ್ಯವನ್ನ ಬಿಜೆಪಿ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದಕ್ಕಿಂತ ಅಧಿಕೃತವಾಗಿ ಅನೌನ್ಸ್ ಆಗೋದು ಬಾಕಿ ಇದೆ. ತೆಲಂಗಾಣದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಈ ನಾಲ್ಕು ಚುನಾವಣೆಯ ಮೆಗಾ ರಿಸಲ್ಟ್ ಮುಂದಿನ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳಲಾಗ್ತದೆ. ಯಾಕಂದ್ರೆ ಇನ್ನೊಂದು ನಾಲ್ಕೈದು ತಿಂಗಳಿದೆ. ಸೊ ಈ ನಾಲ್ಕೈದು ತಿಂಗಳಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ಲೆಕ್ಕಾಚಾರ ಏನ್ ತಲೆ ಕೆಳಗಾಗತ್ತೆ, ಇದನ್ನ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಒಂದು ಸೆಟ್ ಆಫ್ ಟೈಮಲ್ಲಿ ಒಂದು ಪಕ್ಷದ ಪರವಾಗಿ ಅಥವಾ ಒಂದು ಸರ್ಕಾರದ ಪರವಾಗಿ ಅಲೆ ಇರುತ್ತೆ. ಈಗಲೇ ನಾವು ಎಲೆಕ್ಷನ್ಗೆ ಹೋದ್ರೆ ನಾವೇ ಗೆದ್ದು ಬಿಡ್ತೀವಿ ಅಂತ ಒಂದಷ್ಟು ಪಕ್ಷಗಳು ಹೇಳ್ತಾ ಇರುತ್ತೆ. ಅದನ್ನ ನೀವು ನೋಡಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ನಮ್ಮ ರಾಜ್ಯ ನಾಯಕರುಗಳು ಕೂಡ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಒಂದ್ ವೇಳೆ ಈಗೇನಾದ್ರೂ ಎಲೆಕ್ಷನ್ಗೆ ಹೋದ್ರೆ ನಾವೇ ಗೆಲ್ತೀವಿ, ಯಾಕಂದ್ರೆ ಮೂಡ್ ಆಫ್ ಮತದಾರರು ಅಂತ ನೋಡಿದಾಗ ಈಗ ಕಾಂಗ್ರೆಸ್ ಪರ ಅಲೆ ಇದೆ ಅಥವಾ ಈಗ ಬಿಜೆಪಿ ಪರ ಅಲೆ ಇದೆ ಅಂತ. ನಿಮಗೆ ಎರಡು ತಿಂಗಳಲ್ಲಿ ಬದಲಾಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ, ಇದನ್ನ ಅಲ್ಲಗಳೆಯೋ ಹಾಗಿಲ್ಲ.
ಯಾಕೆ ಅಂತಂದ್ರೆ ಯಾವುದೋ ಒಂದು ಹಗರಣನೋ ಯಾವುದೋ ಒಂದು ಇಶ್ಯೂನೋ ಯಾವುದೋ ಒಂದು ಸ್ಟೇಟ್ಮೆಂಟೋ ಇನ್ನೇನೋ ಘಟನೆನೋ ಯಾವುದಾದರೂ ಒಂದು ಇಡೀ ರಾಜ್ಯದ ಅಲೆಯನ್ನ ಬದಲು ಮಾಡುವಂತ ಸಾಧ್ಯತೆಗಳು ಕೂಡ ನಮ್ಮಕೊಂಡಿರುತ್ತೆ ಹಾಗಾಗಿ ಕೊನೆಯ ಕ್ಷಣದವರೆಗೂ ಮಾಡು ಇಲ್ಲವೇ ಮಡಿ ಅನ್ನುವಂತ ಪ್ರಯತ್ನವನ್ನ ಎಲ್ಲ ಪಕ್ಷಗಳು ಕೂಡ ಮಾಡುತ್ತಾ ಇರುತ್ತೆ।